യോ എവരിവൺ, വെൽക്കം ബാക്ക് ടു മൈ യൂട്യൂബ് ചാനൽ. ഇന്ന് കൃഷി ബി എസ് സി അഗ്രികൾച്ചർ പ്രാക്ടിക്കൽ എക്സാമിന് ಯಾವ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಅವರಿಗೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ. 12 ತಾರೀಕು ಆ್ಯಸ್ ಯೂಶ್ವಲ್ ಪರೀಕ್ಷೆ ಇರುತ್ತೆ, ಅಲ್ಲಿ ನಿಮಗೆ ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆಗಳನ್ನು ಕೂಡ ವರದಿ ಮಾಡಿದ್ದಾರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕಡೆಯಿಂದ. ಇಲ್ಲಿ ನಿಮಗೆ ನೀವು ಪ್ರಾಯೋಗಿಕ ಪರೀಕ್ಷೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಿ OMR ಉತ್ತರ ಪತ್ರಿಕೆಯನ್ನು ಪರೀಕ್ಷಾ ಸಿಬ್ಬಂದಿಯಿಂದ ಪಡೆಯಬೇಕು. ನೀವು ಎಕ್ಸಾಮ್ ಅಲ್ಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ನೀವು ಅಲ್ಲಿ ಒಂದು ಸೈನ್ ಮಾಡಬೇಕಾಗುತ್ತೆ, ನೀವು ಹಾಜರಾತಿ ಹಾಜರಾಗಿದ್ದೀರಾ ಅಂತ. ನಂತರ OMR ಶೀಟನ್ನು ಪ್ರೊವೈಡ್ ಮಾಡ್ತಾರೆ, ಅದನ್ನು ನೀವು ಪಡ್ಕೋಬೇಕಾಗುತ್ತೆ. ನಿಮ್ಮದು OMR ಉತ್ತರ ಪತ್ರಿಕೆಯು ಎಲ್ಲ ರೀತಿಯಿಂದ ನಿಮಗೆ ಕರೆಕ್ಟ್ ಆಗಿದೆಯಾ ಅಂತೇಳಿ ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ. OMR ಶೀಟ್ ಸ್ವಲ್ಪ ಪೇಜಸ್ ಕಡಿಮೆ ಇರೋದು ಅಥವಾ ಅರ್ಧವಾಗಿರೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದಕ್ಕೋಸ್ಕರ OMR ಶೀಟನ್ನು ನೀಟಾಗಿ ನೋಡ್ಕೋಬೇಕಾಗುತ್ತೆ, ಕ್ಲಾಸ್ ವೆರಿಫೈ ಮಾಡ್ಕೋಬೇಕಾಗುತ್ತೆ. ನಂತರ ನೀವು CD ನಂಬರನ್ನು ಕರೆಕ್ಟಾಗಿ ನೀವು ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಆ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಅದಕ್ಕೆ ಅನುಗುಣವಾಗಿ ನೀವು ವೃತ್ತದಲ್ಲಿ ತಿದ್ದಬೇಕಾಗುತ್ತೆ. ಜೊತೆಗೆ ದಪ್ಪಾಕ್ಷರದಲ್ಲಿ ನೀವು ನಿಮ್ಮ ಹೆಸರನ್ನು ಪೂರ್ಣವಾಗಿ ಕಡ್ಡಾಯವಾಗಿ ದಪ್ಪಾಕ್ಷರದಲ್ಲಿ ಕೂಡ ನೀವು ನಿಮ್ಮ ಹೆಸರನ್ನು ಪೂರ್ಣವಾಗಿ ಬರೆಯಬೇಕಾಗುತ್ತೆ. ಇಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ 50 ಕೃಷಿ ಸಂಬಂಧಿತ ಮಾದರಿಗಳಲ್ಲಿ ನಿಮಗೆ 4 ಆಯ್ಕೆಗಳು ಕೂಡ, ಆ್ಯಸ್ ಯೂಶ್ವಲ್ 4 ಆಯ್ಕೆಗಳು ಕೂಡ ಇರ್ತವೆ, ABCD ಅಂತ 4 ಆಯ್ಕೆಗಳಿರ್ತವೆ. ಅದರಲ್ಲಿ ನೀವು ಒಂದನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ನೀವು ಹೇಗೆ CET ಬರೆದ್ರೆ ಅದೇ ರೀತಿ 4 ಆಪ್ಷನಲ್ಲಿ ಒಂದನ್ನು ಚೂಸ್ ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಟಿಕ್ ಮಾಡಬೇಕಾಗುತ್ತೆ. ಈ ರೀತಿ ರಾಂಗ್ ಮಾಡಿದ್ರೆ ನಿಮಗೆ ಅದನ್ನು ಕೂಡ ಪರಿಗಣನೆ ಮಾಡುವುದಿಲ್ಲ. ನೀವು ಇಲ್ಲಿ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ ಮಾತ್ರ ತೊಗೊಳ್ಬೇಕಾಗುತ್ತೆ. ಬಾಲ್ ಪಾಯಿಂಟ್ ಪೆನ್, ಬ್ಲೂ ಅಥವಾ ಬ್ಲ್ಯಾಕು ಬಾಲ್ ಪಾಯಿಂಟ್ ಪೆನ್ ಮಾತ್ರ ನೀವು ಉಪಯೋಗಿಸ್ಬೋದು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ನೀವು ಗುರುತನ್ನು ಕೂಡ ಮಾಡೋಂಗಿಲ್ಲ. OMR ಶೀಟನ್ನು ನೀವು ಎಲ್ಲಿ ಟಿಕ್ ಎಲ್ಲಿ ಮಾರ್ಕೊಂಡೋಗಿ ಅಲ್ಲಿ ಮಾತ್ರ ಮಾರ್ಕ್ ಮಾಡಿ, ಯಾವುದೇ ರೀತಿ ಗುರುತನ್ನು ಕೂಡ ಮಾಡೋಂಗಿಲ್ಲ. ನೀವು OMR ಶೀಟನ್ನು ನೀಟಾಗಿ ಜಾಗೃತಿಯನ್ನು ಇಟ್ಕೋಬೇಕು, ಅದನ್ನು ಏನು ಮಡ್ಚೋದು ಗುಡಿಸೋದು ಅಥವಾ ಹಾಳು ಮಾಡೋದು ಏನು ಮಾಡಬಾರ್ದು, ಆ ರೀತಿಯಲ್ಲಿ ನೀವೇನಾದ್ರು ಹಾಳು ಮಾಡಿದರೆ ಅದನ್ನು ನಾವು ಮೌಲ್ಯಮಾಪನ ಕೂಡ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೇನು ಹೇಳಿದ್ದಾರೆ ಅಂದರೆ, ಪ್ರಾಯೋಗಿಕ ಪರೀಕ್ಷಾ ವಿದ್ಯಾರ್ಥಿಗಳು ನಿಗದಿತ ಸಮಯಕ್ಕೆ ನೀವು ಕರೆಕ್ಟಾಗಿ ನೀವು ಹಾಜರಾಗಬೇಕು. ನಕಲು ಹಾಗೂ ನಕಲಿನ ಮಾಡಿದರೆ ನಿಮ್ಮನ್ನು ನಿಷೇಧ ಮಾಡ್ತೀವಿ. ನಂತರ ಆಲ್ ಟಿಕೆಟ್, ನಿಮ್ಮದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ ಟಿಕೆಟ್ ಮತ್ತು CET ಆಲ್ ಟಿಕೆಟ್ ಎರಡನ್ನು ನೀವು ತಪ್ಪದೇ ತೊಗೊಂಡೋಗಬೇಕು. ನೀವು ಅಲ್ಲಿ ಬ್ಲೂಟೂತ್ ಅದೇ ರೀತಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸನ್ನು ತೊಗೊಂಡಿದ್ರೆ ನಿಮ್ಮನ್ನು ನಿಷೇಧ ಮಾಡಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. ನಂತರ OMR ಉತ್ತರ ಪತ್ರಿಕೆಯನ್ನು ಹರಿಯುವುದಾಗಲಿ ಅಥವಾ ಚೂಪದ ವಸ್ತುವನ್ನು ಚುಚ್ಚುವುದಾಗಲಿ ಅಥವಾ ಅಳಿಸುವುದಾಗಲಿ ಅಥವಾ ಇಂಕ್ ಎರಿಸುವುದನ್ನು ಮಾಡಬಾರದಾಗಿರುತ್ತೆ. ನಂತರ OMR ಉತ್ತರ ಪತ್ರಿಕೆಯನ್ನು ನಿಮಗೆ ಇನ್ವಿಜಿಲೇಟರ್ ಸಹಿ ಆಗಿದೆ ಇಲ್ವಾ ಅಂತೇಳಿ ನೀವು OMR ಪತ್ರಿಕೆಯಲ್ಲಿ ಇನ್ವಿಜಿಲೇಟರ್ ಅಥವಾ ರೂಮ್ ಮೇಲ್ ವಿಚಾರಕರು ಅಂತ ಇರ್ತಾರೆ, ಅವರ ಸಹಿ ಆಗಿದೆಯೇ ಇಲ್ವಾ ಅಂತೇಳಿ ನೀವು ಒಂದು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ನಂತರ ನಿಮಗೆ ಒಂದು ಪ್ರಶ್ನೆಗೆ 4 ಅಂಕಗಳಂತೆ 50 ಪ್ರಶ್ನೆಗಳಿಗೆ 200 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ನೀವು ಕನಿಷ್ಠ 100 ಅಂಕಗಳನ್ನು ಕೂಡ ಪಡ್ಕೋಬೇಕಾಗುತ್ತೆ. 200 ಅಂಕಗಳಿಗೆ ನೀವು ಕನಿಷ್ಠ 100 ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. ಒಂದು ಪ್ರಶ್ನೆಗೆ 4 ಅಂಕಗಳಂತೆ 20 ಕ್ವಶನ್ಗಳು, ಸರಿ, ಒಂದು ಪ್ರಶ್ನೆಗೆ 4 ಅಂಕಗಳಂತೆ 50 ಪ್ರಶ್ನೆಗಳಿರ್ತವೆ. ನೀವು 200 ಅಂಕಗಳಿಗೆ ಕನಿಷ್ಠ 100 ಅಂಕಗಳನ್ನು ತೆಗಿಬೇಕು, ಅಂದರೆ 50 ಪ್ರಶ್ನೆಗಳಿಗೆ ಕನಿಷ್ಠ 25 ನೀವು ಕರೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಮೊಬೈಲ್ ಫೋನ್ ಅಥವಾ ಬ್ಯಾಗ್ ಪುಸ್ತಕಗಳು ಯಾವುದೇ ವಸ್ತುಗಳನ್ನು ಪ್ರಾಯೋಗಿಕ ಪರೀಕ್ಷೆಗೆ ತರುವ ಅಭ್ಯರ್ಥಿಯನ್ನು ಕಡ್ಡಾಯವಾಗಿ ನಿಷೇಧಿಸಿದ್ದಾರೆ. ನಂತರ ನೀವು ಪರೀಕ್ಷೆ ಮುಗಿದ ನಂತರ OMR ಉತ್ತರ ಪತ್ರಿಕೆಯನ್ನು ಕಡ್ಡಾಯವಾಗಿ ನೀವು ನಿಮ್ಮ ಇನ್ವಿಜಿಲೇಟ್ರಿಗೆ ಕೊಡಬೇಕಾಗುತ್ತೆ. ನಿಮ್ಮದು ಜನರಲ್ ಶೀಟ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ OMR ಶೀಟ್ ನಂಬರು, ಇಲ್ಲಿ ಕರೆಕ್ಟ್ ಮೆಥಡ್ ಯಾವ ರೀತಿ ಅಂತ ಕೊಟ್ಟಿದ್ದಾರೆ. ನಂತರ ಇಲ್ಲಿ CET ನಂಬರ್ ಎಂಟ್ರಿ ಮಾಡಿ ಅದ್ರ ಕೆಳಗೆ ನೀವು ಕರೆಕ್ಟಾಗಿ ಮಾರ್ಕೊಳಬೇಕಾಗುತ್ತೆ. CET ನಂಬರ್ ಕೊಟ್ಟಿದ್ದಾರೆ, ಅದೇ ರೀತಿ ಕರೆಕ್ಟಾಗಿ ಅದನ್ನು ಮಾರ್ಕೊಳಬೇಕಾಗುತ್ತೆ. ನೀವು ಇದೇ ರೀತಿ ನಿಮ್ಮದು ಲೆಫ್ಟ್ ಕಾಲಮಲ್ಲಿ ನೀವು CET ನಂಬರ್ ಎಂಟ್ರಿ ಮಾಡಿ ನೀಟಾಗಿ ಅದರಲ್ಲಿ ಮಾರ್ಕೊಳಬೇಕಾಗುತ್ತೆ. ನೇಮ್ ಆಫ್ ದ ಕ್ಯಾಂಡಿಡೇಟು ಇನ್ ಬಿಗ್ ಲೆಟರ್, ಇನ್ ಬಿಗ್ ಲೆಟರಲ್ಲಿ ನೀವು ನೇಮ್ ಆಫ್ ದ ಕ್ಯಾಂಡಿಡೇಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನೀವು ಸಿಗ್ನೇಚರ್ ಮಾಡಬೇಕಾಗುತ್ತೆ. ರೈಟ್ ಸೈಡ್ ಬಂದುಬಿಟ್ಟು ನಿಮ್ಮದು ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತೇನೆ. ನಂತರ ನಿಮಗೆ CET ರೀತಿಯಲ್ಲಿ ನೀವು ಮಾರ್ಕೊಳಬೇಕಾಗುತ್ತೆ. ನಿಮಗೂ ಕೂಡ 50 ಕ್ವಶನ್ ಇರುತ್ತೆ, 50ರಲ್ಲಿ ಮಿನಿಮಮ್ 25 ಕ್ವಶನ್ಗೆ ರೈಟ್ ಆನ್ಸರ್ ಬರೆದ್ರೆ ನೀವು 100 ಅಂಕಗಳು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ ಅಂತೇಳಿ ಇಲ್ಲಿ ಆದೇಶ ನೋಡಿ ಹೊರಡಿಸಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.